ಸ್ನೇಹಿತರೆ ನಮಸ್ಕಾರ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶಿವ ಪಾರ್ವತಿಯರ ಮೊದಲನೇ ಪುತ್ರ ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯ ಸ್ವಾಮಿಗೆ ಕಾರ್ತಿಕೇಯ ಅಂತ ಕೂಡ ಕರೀತಾರೆ. ನಾಗಗಳ ಅಧಿದೇವತೆ ಸುಬ್ರಹ್ಮಣ್ಯ ಸ್ವಾಮಿ. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಇತಿಹಾಸವನ್ನು, ಹಿನ್ನೆಲೆಯನ್ನು, ಮಹತ್ವವನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಈ ದೇವಾಲಯ ಇರುವಂತಹದ್ದು ಕರ್ನಾಟಕದ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿರ್ತಕ್ಕಂತಹ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ. ಸ್ನೇಹಿತರೆ, ನಾವು ಭೇಟಿ ಕೊಟ್ಟಾಗ ಬ್ರಹ್ಮರಥೋತ್ಸವ ಸಂದರ್ಭ. ಈ ಬ್ರಹ್ಮರಥೋತ್ಸವ ಸಂಭ್ರಮವು ತುಂಬಾ ಅದ್ಧೂರಿಯಾಗಿ, ಅದ್ಭುತವಾಗಿ ಇಲ್ಲಿ ನಡೆಯುತ್ತೆ. ಸಾಕಷ್ಟು ಜನಗಳು ಈ ಒಂದು ಜಾತ್ರೆಯಲ್ಲಿ ಕೂಡ ಪಾಲ್ಗೊಳ್ತಾರೆ. ಸ್ನೇಹಿತರೆ, ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಶ್ರೀ ಕ್ಷೇತ್ರದ ಮಹಿಮೆ ಹಾಗೂ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಪವಾಡಗಳ ಬಗ್ಗೆ ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಈ ದೇವಾಲಯದ ಒಳಗೆ ಧನಾತ್ಮಕ ಕಂಪನಗಳು ನಮ್ಮ ಅನುಭವಕ್ಕೆ ಬರುತ್ತೆ. ನಾಗಾರಾಧನೆಗೆ ಪ್ರಸಿದ್ಧವಾದಂತಹ ಈ ದೇವಾಲಯ ಸಾಕಷ್ಟು ಭಕ್ತರಿಗೆ ಆಕರ್ಷಣೆಯನ್ನು ಕೂಡ ಮಾಡುತ್ತೆ. ಇಲ್ಲಿ ಪ್ರತಿ ವರ್ಷ ಪುಷ್ಯ ಶುದ್ಧ ಷಷ್ಠಿಯ ಮಂಗಳವಾರ ಬ್ರಹ್ಮ ರಥೋತ್ಸವ ಕೂಡ ನಡೆಯುತ್ತೆ. ನಾವಿಲ್ಲಿ ನಡೀತಾ ಇದ್ದೀವಿ, ನೋಡ್ತಾ ಇದ್ವಿ. ಆ ರಥೋತ್ಸವ ಸಂದರ್ಭ ಆಗಿದ್ದರಿಂದ ನಾವು ಭೇಟಿ ಕೊಟ್ಟಾಗ ಮಧ್ಯಾಹ್ನ ಸುಮಾರು 12 ಗಂಟೆ ಆಗಿತ್ತು. ಆ ಒಂದು ಬಿಸಿಲು ಕೂಡ ತುಂಬಾ ಜಾಸ್ತಿ ಇತ್ತು. ನೋಡ್ತಿದ್ದೀವಿ ನಾವು ದೇವಾಲಯದ ಗೋಪುರದ ಮೇಲೆ ಒಂದು ಸೂರ್ಯನ ಒಂದು ಪ್ರಖರತೆಯನ್ನು ಕೂಡ. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ನಾವು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಒಟ್ಟಿಗೆ ಕಾಣಬಹುದು. ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಸಾಂಗತ್ಯದಲ್ಲಿ ನಾವು ಲಕ್ಷ್ಮೀ ನರಸಿಂಹ ಸ್ವಾಮಿಯ ದರ್ಶನವನ್ನು ಕೂಡ ಪಡ್ಕೋಬಹುದು. ಸುಬ್ರಹ್ಮಣ್ಯ ಸ್ವಾಮಿ ಹಾವುಗಳ ಅಧಿಪತಿ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹವು ಸ್ವಯಂಭೂ ಆಗಿ ಹುಟ್ಟಿಕೊಂಡಿದೆ. ಸ್ವಯಂಭೂ ಅಂದರೆ ಉದ್ಭವ ಮೂರ್ತಿ ಅಂತ ನಂಬಲಾಗಿದೆ. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಭಕ್ತಾದಿಗಳಿಗೆ ಇಲ್ಲೊಂದು ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೊರಗಡೆ ಮಾರತಕ್ಕಂತಹ ನಾಗರ ಎಡೆಗಳನ್ನು ತಗೊಳ್ಬಾರ್ದು, ಯಾಕಂದರೆ ಅವುಗಳನ್ನು ಲೋಹದ ತಗಡಿಗಳಿಂದ ತಯಾರು ಮಾಡಿರ್ತಾರೆ. ಆ ಕಾರಣಕ್ಕೆ ಅವುಗಳನ್ನು ಉತ್ತದ ಒಳಗಡೆ ಹಾಕಬಾರ್ದು ಅಂತ. ಹಾಗೆಯೇ ವಿಶೇಷ ರಿಯಾಯಿತಿ ಕೂಡ ಇದೆ. 65 ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ಮತ್ತು ಅಂಗವಿಕಲರಿಗೆ ವಿಶೇಷ ದರ್ಶನ ಸೌಲಭ್ಯ ಕೂಡ ಇದೆ. ಇನ್ನು ಇಲ್ಲಿ ದೇವಸ್ಥಾನದಲ್ಲಿ ನಡೀತಕ್ಕಂತಹ ಒಂದು ಬ್ರಹ್ಮ ರಥೋತ್ಸವದ ಬಗ್ಗೆ ಕೂಡ ಒಂದು ದೊಡ್ಡದಾದಂತಹ ಒಂದು ಬ್ಯಾನರ್ ಕೂಡ ಹಾಕಿದ್ರು, ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಲ್ಲಿಗೆ ಬೆಂಗಳೂರಿಂದ ಭೇಟಿ ಕೊಡುವಂತಹ ಭಕ್ತಾದಿಗಳಿಗೆ ತುಂಬ ವಿಶೇಷವಾದಂತಹ ಅನುಕೂಲಗಳೇ ಇದೆ. ಬಸ್ಸಿನ ವ್ಯವಸ್ಥೆ ಪ್ರಕಾರ ನಾವು ನೋಡೋದಾದರೆ ತುಂಬಾ ಅನುಕೂಲವಾಗಿ ನಮಗೆ ಬಸ್ಸುಗಳು ಕೂಡ ಸಿಗುತ್ತೆ. 51 ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ. ಇಲ್ಲಿ ಜಾತ್ರೆ ಪ್ರತಿ ವರ್ಷಕ್ಕೂ ಕೂಡ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಅದ್ಭುತವಾಗಿ ಭಕ್ತರು ಕೂಡ ಸೇರಿಕೊಳ್ತಾರೆ ಬ್ರಹ್ಮರಥೋತ್ಸವ ಸಂದರ್ಭದಲ್ಲಿ. ಆ ಕ್ಷಣಗಳನ್ನು ನೋಡೋದೇನೆ ಒಂದು ಕಣ್ಣಿಗೆ ಹಬ್ಬ. ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಹಿಂದೆ ನರಸಿಂಹ ಸ್ವಾಮಿಯನ್ನು ನಾವು ಏಕಕಾಲದಲ್ಲಿ, ಅಂದರೆ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೇರವಾಗಿ ನೋಡಿದ್ರೆ, ಹಿಂದ್ಗಡೆ ಇರತಕ್ಕಂತಹ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವರನ್ನು ನಾವು ಕನ್ನಡಿಯ ಮುಖಾಂತರ ದರ್ಶನವನ್ನು ಪಡ್ಕೊಳ್ತೀವಿ. ಸ್ನೇಹಿತರೆ, ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರವು ಸುಮಾರು 800 ವರ್ಷಗಳ ಒಂದು ಇತಿಹಾಸವನ್ನು ಹೊಂದಿದೆ. ಕರ್ನಾಟಕದಲ್ಲಿ ಸುಪ್ರಸಿದ್ಧವಾದ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ಆದಿ ಸುಬ್ರಹ್ಮಣ್ಯ ಅಂತ ಕರೆದರೆ, ಮಧ್ಯ ಸುಬ್ರಹ್ಮಣ್ಯ ಅಂತ ಈ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ಕರೀತಾರೆ. ಇನ್ನು ತುಮಕೂರಿನ ಪಾವಗಡದಲ್ಲಿರ್ತಕ್ಕಂತಹ ನಾಗಮಡಿಕೆ ಗ್ರಾಮದಲ್ಲಿ ನೆಲೆಸಿರುವ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕರೀತಾರೆ. ಸ್ನೇಹಿತರೆ, ಮತ್ತೊಂದು ವಿಷಯ ಏನಪ್ಪಾ ಅಂದರೆ, ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಸರ್ಪ ಸ್ವರೂಪಿಯಾಗಿದ್ದು, ಜಾತಕ ರೂಪದಲ್ಲಿ ಯಾವುದೇ ವ್ಯಕ್ತಿಗೆ ಕಾಲಸರ್ಪ ದೋಷ ಇರುವಂತಹ, ಪೂರ್ಣ ಮತ್ತು ಅರ್ಧ ಸರ್ಪ ದೋಷಗಳಿಗೆ ಪರಿಹಾರ ಇರುವಂತಹ ಕ್ಷೇತ್ರ. ಹಾಗೆಯೇ ವಿವಾಹ ಸಂಬಂಧ ಆಗಲಿ, ಉದ್ಯೋಗದಲ್ಲಿ ಪ್ರಗತಿ, ಸಂತಾನ ಪ್ರಾಪ್ತಿಗಾಗಲಿ ಇಲ್ಲಿ ಪ್ರಾರ್ಥನೆಗಳನ್ನು ಮಾಡಿದ್ರೆ ಸಾಕಷ್ಟು ಫಲ ಸಿಗುತ್ತೆ, ಸಕಲ ಅಭಿಷ್ಟಗಳು ದೊರೆಯುತ್ತವೆ ಎನ್ನುವಂತಹದ್ದು ಪುರಾಣ ಇತಿಹಾಸಗಳಲ್ಲಿ ಕೂಡ ಉಲ್ಲೇಖ ಆಗಿದೆ. ಸ್ನೇಹಿತರೆ, ನಾಗಾರಾಧನೆಗೆ ಪ್ರಸಿದ್ಧವಾದಂತಹ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಪ್ರತಿ ವರ್ಷ ಪುಷ್ಯ ಶುದ್ಧ ಷಷ್ಠಿಯ ಮಂಗಳವಾರದಂದು ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಆ ಒಂದು ದೃಶ್ಯವನ್ನೇ ನಾವೀಗ ವಿಡಿಯೋದಲ್ಲಿ ನೋಡ್ತಾ ಇದ್ವಿ. ಬ್ರಹ್ಮ ರಥೋತ್ಸವ ನಡೆದಿರುವಂತಹ ಜಾಗ, ಹಾಗೆ ರಥವನ್ನು ಕೂಡ ನೋಡ್ತಾ ಇದ್ವಿ. ಇಲ್ಲಿ ಸಾಕಷ್ಟು ಜನಗಳು ಕೂಡ ಸೇರಿದ್ರು. ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು.
ಅಂದರೆ ನಾವು ಭೇಟಿ ಕೊಟ್ಟಿದ್ದು ಮಧ್ಯಾಹ್ನ 12:01 ಆಗಿತ್ತು. ಆ ಸಂದರ್ಭದಲ್ಲಿ ಜನ ಕಮ್ಮಿ ಇದ್ದರು, ಆದರೆ ನಾವು ಹೋದ ತಕ್ಷಣ ಅಂದರೆ ಬೆಳಗ್ಗೆ 5 ಗಂಟೆಗೆ ನಾವು ಅಲ್ಲಿಗೆ ಭೇಟಿಯನ್ನು ಕೊಟ್ಟರೆ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಜನ ಹೋಗ್ತಾರೆ. ಸುಮಾರು 2 ಗಂಟೆಗೇ ಬೆಂಗಳೂರಿನ ದೊಡ್ಡಬಳ್ಳಾಪುರದಿಂದ ಈ ದೇವಾಲಯಕ್ಕೆ ಭೇಟಿ ಕೊಡುವವರ ಸಂಖ್ಯೆ ಅತಿ ಹೆಚ್ಚಾಗಿಯೇ ಇರುತ್ತೆ. ಬ್ರಹ್ಮ ರಥೋತ್ಸವ ಅಷ್ಟೊಂದು ವಿಶೇಷತೆಯನ್ನು ಪಡ್ಕೊಂಡಿದೆ ಈ ಒಂದು ದೇವಾಲಯದ ಹತ್ತಿರ. ಕ್ಷೇತ್ರದಲ್ಲಿ ದಾಸೋಹ ವ್ಯವಸ್ಥೆ ಕೂಡ ಇದೆ. ಸುಮಾರು ದಿನಕ್ಕೆ ಕನಿಷ್ಠ ಪಕ್ಷ 1,000 ರಿಂದ 2,000 ಜನರು ಈ ಕ್ಷೇತ್ರದಲ್ಲಿ ದಾಸೋಹ ಮಾಡ್ತಾರೆ. ಇನ್ನು ನಾವಿಲ್ಲಿ ಸುಬ್ರಹ್ಮಣ್ಯ ಸಮೇತ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಕಾಣ್ತೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇತಿಹಾಸವನ್ನು ನೋಡೋದಾದರೆ ಸುಬ್ರಹ್ಮಣ್ಯೇಶ್ವರನು ಸ್ವರ್ಪ ಸ್ವರೂಪಿಯಾಗಿದ್ದು ಸರ್ಪ ಮತ್ತು ಗರುಡನಿಗೆ ದ್ವೇಷ ಆದ ಕಾರಣ ಸುಬ್ರಹ್ಮಣ್ಯೇಶ್ವರ ವಿಷ್ಣುವನ್ನು ಕುರಿತು ತಪಸ್ಸನ್ನು ಮಾಡಿದಾಗ ಆ ವಿಷ್ಣುವು ನರಸಿಂಹ ಅವತಾರವಾಗಿ ನಾನು ನಿನ್ನ ಬೆನ್ನು ಕಾವಲಾಗಿ ಇರುತ್ತೇನೆ, ಗರುಡನಿಂದ ನಿನ್ನನ್ನು ರಕ್ಷಿಸುತ್ತೇನೆ ಎಂದು ಸುಬ್ರಹ್ಮಣ್ಯೇಶ್ವರನ ಬೆನ್ನಿನ ಮೇಲೆ ಪಶ್ಚಿಮಾಭಿಮುಖವಾಗಿ ಶೇಷ ಸಾಯಿಯಾಗಿ ಲಕ್ಷ್ಮೀ ಸಮೇತನಾಗಿ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ನೆಲೆಸಿದ್ದಾನೆ. ಈ ಸ್ವಾಮಿಯು ಸ್ವಯಂಭೂವಾಗಿ ನೆಲೆಸಿರುವ ಉದ್ಭವ ಮೂರ್ತಿ ಅಂತ ಕೂಡ ಇತಿಹಾಸದ ಪುರಾಣಗಳಿಂದ ನಮಗೆ ತಿಳಿದು ಬರುತ್ತೆ. ಯಾರು ಕೆತ್ತನೆ ಮಾಡಿರದಂತಹ ವಿಗ್ರಹ ಇದು. ಸ್ವಾಮಿಗೆ ಅಭಿಷೇಕ ಸುಬ್ರಹ್ಮಣ್ಯನಿಗೆ ಪ್ರಭಾವಳಿಗಳನ್ನು ಮಾಡಿ ವಿಜೃಂಭಣೆಯಿಂದ ಅಲಂಕಾರ ಮಾಡಿ ಮಧ್ಯದ ಎಡೆಗೆ ಮಾತ್ರ ಗಂಧ ಮತ್ತು ಕಣ್ಣುಗಳನ್ನು ಸಹ ಅಲಂಕಾರ ಮಾಡಲಾಗುತ್ತೆ. ಸ್ವಾಮಿಯ ಬಳಿ ಬೆಳಗ್ಗೆ 8:30 ಒಳಗೆ ಬಂದರೆ ಸ್ವಾಮಿಯ ವಿಶ್ವರೂಪ ನಮಗೆ ದರ್ಶನ ಆಗುತ್ತೆ. ಸ್ವಾಮಿಯು ಸ್ವಯಂಭೂ ಆಗಿರುವುದರಿಂದ ಆಕಾರ ಪೂರ್ಣವಾಗಿ ಕಾಣಿಸದೇ ಇದ್ದರೂ ಭಕ್ತಾದಿಗಳು ತಮ್ಮ ಭಾವನೆಯಲ್ಲೇ 7 ಎಡೆಯ ಸರ್ಪಕೃತಿ ಇದೆ ಎಂದು ತಮ್ಮ ಭಾವನೆಯಲ್ಲಿ ತಂದುಕೊಂಡು ಸ್ವಾಮಿಯ ದರ್ಶನವನ್ನು ಕೂಡ ಮಾಡಿಕೊಳ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ರಕ್ಷಣೆ ಮಾಡುವುದಕ್ಕೆ ಲಕ್ಷ್ಮೀ ನರಸಿಂಹಸ್ವಾಮಿಯು ಇಲ್ಲಿ ನೆಲೆಸಿದ್ದಾನೆ. ಈ ದೇವಾಲಯವು, ಸ್ನೇಹಿತರೆ ಬನ್ನಿ, ದಾರಿಯ ಮಧ್ಯೆ ಹೋಗ್ತಾ ಹೋಗ್ತಾ ನಾವು ಈ ಒಂದು ಸ್ಥಳದ ಮಹತ್ವವನ್ನು ಕೂಡ ತಿಳಿದುಕೊಳ್ಳೋಣ. ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ವಿಶಾಲ ಬೆಟ್ಟಗಳ ನಡುವೆ ನೆಲೆಸಿರುವಂತಹ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ನೋಡಲು ತುಂಬಾ ನಯನ ಮನೋಹರ ಆಗಿದೆ. ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಹಿಂದೆ ಲಕ್ಷ್ಮೀ ನರಸಿಂಹಸ್ವಾಮಿ ನೆಲೆಸಿರುವಂತಹದ್ದು. ಸ್ನೇಹಿತರೆ, ನಾವು ನೋಡ್ತಾ ಇದ್ವಿ ಘಾಟು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಹೋಗುವಂತಹ ದಾರಿಯ ಮಧ್ಯೆ ನಯನ ಮನೋಹರವಾದಂತಹ ನಿಸರ್ಗ ಸೌಂದರ್ಯ. ಸಾಕಷ್ಟು ಬಸ್ಸುಗಳನ್ನು ಅಂದರೆ KSRTC ಇರಬಹುದು, BMTC ಬಸ್ಸುಗಳಿರಬಹುದು, ಇಲ್ಲಿಗೆ ಹೋಗೋದಕ್ಕೆ ರಾಜ್ಯ ಸರ್ಕಾರದಿಂದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಈ ಒಂದು ವಿಶೇಷ ಸಂದರ್ಭವನ್ನು, ಬ್ರಹ್ಮ ರಥೋತ್ಸವದ ಸಂದರ್ಭವನ್ನು ಕಣ್ತುಂಬಿಕೊಳ್ಳಲು ಸಾಕಷ್ಟು ಜನ ಭಕ್ತರು ಬೆಂಗಳೂರಿನಿಂದ ಹಾಗೇ ರಾಜ್ಯದ ನಾನಾ ಕ್ಷೇತ್ರಗಳಿಂದ ನಾನಾ ಸ್ಥಳಗಳಿಂದ ಇಲ್ಲಿಗೆ ಆಗಮಿಸ್ತಾರೆ ಭಗವಂತನನ್ನು ಕಣ್ಣು ತುಂಬಿಕೊಳ್ಳಲು. ತಮ್ಮ ಜೀವನದಲ್ಲಿ ಸಪ್ತ ಜನ್ಮಗಳ ದೋಷ ಪರಿಹಾರಕ್ಕಾಗಿ ಈ ಕ್ಷೇತ್ರದಲ್ಲಿ ನಾಗಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಮಾಡುವುದರಿಂದ ಸಂತಾನ ಭಾಗ್ಯ ಉಂಟಾಗುತ್ತೆ. ಸಂತಾನ ಇಲ್ಲದೇ ಇರತಕ್ಕಂತಹ ಭಕ್ತಾದಿಗಳು ಸ್ವಾಮಿಯ ಕೃಪೆಯಿಂದ ನಾಗಪ್ರತಿಷ್ಠಾಪನೆ ಮಾಡುವುದರಿಂದ ಆ ಒಂದು ಪ್ರಾಯಶ್ಚಿತ ಕರ್ಮದಿಂದ ಅವರಿಗೆ ಸಂತಾನ ಭಾಗ್ಯ ಕೂಡ ನೆರವೇರುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಹಾಗೆಯೇ ಉದ್ಯೋಗದಲ್ಲಿ ಉನ್ನತ ಸ್ಥಾನ ದೊರೆಯೋದಕ್ಕೂ ಕೂಡ ಇಲ್ಲಿ ವಿಶೇಷ ಪೂಜೆಗಳು ನಡೀತಾರೆ. ಹಾಗೆ ಲಗ್ನದಲ್ಲಿ ಕುಜ, ರಾಹು, ಕೇತುಗಳ ದೋಷ ಇದ್ದರೂ ಕೂಡ ಸುಬ್ರಹ್ಮಣ್ಯನ ಸೇವೆ ಮಾಡುವುದರಿಂದ ಮುಖ್ಯವಾಗಿ ಸರ್ಪ ಸಂಸ್ಕಾರ, ಸರ್ಪ ದೋಷಗಳು ಮತ್ತು ಸರ್ಪಗಳನ್ನು ಹೊಡೆದಿದ್ದರೆ ಅವರಿಗೆ ಅದರ ದೋಷಗಳು ಇದ್ದಲ್ಲಿ ಉತ್ತವನ ಹೊಡೆದು ಹಾಕಿದ್ದಲ್ಲಿ ಸರ್ಪ ವಾಸಸ್ಥಳ ಅಂದರೆ ವಾಲ್ಮೀಕಿ ಛದನ ಎಂದು ಹೇಳ್ತೇವೆ. ಅಂದರೆ ಸರ್ಪದ ವಾಸಸ್ಥಳವನ್ನು ಒಡೆದು ಹಾಕಿರುವುದು, ನಾಶ ಮಾಡಿರುವುದು, ಇವೆಲ್ಲ ಬದಲಾವಣೆಯನ್ನು ಮಾಡುವುದು ಸರ್ಪಗಳ ನಾಶನ ಅಂದರೆ ಸರ್ಪಗಳ ಸಂತಾನವನ್ನು ನಾಶ ಮಾಡಿರುವುದು ಇವೆಲ್ಲವೂ ದೋಷಕ್ಕೆ ಕಾರಣ ಆಗುತ್ತೆ. ಅಂತಹ ದೋಷಗಳನ್ನು ಹೊಂದಿರುವವರು ಸರ್ಪ ಸಂಸ್ಕಾರ, ಅಶ್ಲೇಷ ಬಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡೋದರಿಂದ ಸಪ್ತ ಜನ್ಮಗಳ ಸರ್ಪ ದೋಷಗಳು ನಿವಾರಣೆ ಆಗುತ್ತವೆ ಅಂತ ಇಲ್ಲಿ ನಂಬಲಾಗಿದೆ. ನಾವಿಲ್ಲಿ ನೋಡ್ತಾ ಇದ್ವಿ ಬ್ರಹ್ಮ ರಥೋತ್ಸವದ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದ್ದರಿಂದ ಸಾಕಷ್ಟು ಜನಗಳು ಸಾಗರದೋಪಾದಿಯಲ್ಲಿ ಇಲ್ಲಿಗೆ ಆಗಮಿಸ್ತಾ ಇರೋದನ್ನು, ಆ ಒಂದು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಬ್ರಹ್ಮ ರಥೋತ್ಸವವನ್ನು ಕಣ್ ತುಂಬಿಕೊಂಡು ಹೋಗೋದಕ್ಕೆ ಅಂತ ಬರ್ತಾ ಇರೋರು. ನಾವಿಲ್ಲಿ ನೋಡ್ತಾ ಇರೋದು ಮೇನ್ ಒಂದು ದೇವಾಲಯದ ಒಂದು ಎಂಟ್ರೆನ್ಸ್ ಇದು. ಇಲ್ಲಿಂದ ನಾವು ಒಳಗಡೆ ಹೋಗ್ತೀವಿ. ನೋಡ್ತಿದ್ವಿ ಕ್ಯೂ ಕೂಡ ತುಂಬಾ ದೊಡ್ಡದಾಗಿದೆ. ಸಾಕಷ್ಟು ಜನಗಳು ಕೂಡ ಪಾಲ್ಗೊಂಡಿದ್ದಾರೆ. ಇದು ದೇವಾಲಯದ ಗೋಪುರ, ಹಾಗೆಯೇ ಇದು ರಥೋತ್ಸವ ನಡೆಯುವಂತಹ ಜಾಗ. ಈ ದೇವಾಲಯದಲ್ಲಿ ಬಾಳೆಹಣ್ಣು ಮತ್ತು ಹೂವನ್ನು ರಥಕ್ಕೆ ಎಸೆಯುವುದರ ಮೂಲಕ
ತಮ್ಮ ಹರಕೆಗಳನ್ನು ಸಲ್ಲಿಸ್ತಾರೆ. ಹರಕೆ ತೀರಿದ ಮೇಲೆ ಮುಂದಿನ ವರ್ಷ ಬಂದು ಮತ್ತೆ ದೇವರಿಗೆ ಸೇವೆಯನ್ನು ಮಾಡಿಕೊಂಡು ಹೋಗ್ತಾರೆ. ಈ ರೀತಿಯ ಒಂದು ಸಂಪ್ರದಾಯ ಸುಮಾರು 600-800 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ಅಂತಹ ಒಂದು ವಿಶೇಷವಾದಂತಹ ಮಹಿಮಾನ್ವಿತವಾದಂತಹ ಜಾಗ ಈ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ. ನನಗಂತೂ ದೇವಾಲಯಕ್ಕೆ ಭೇಟಿ ಕೊಟ್ಟಂತಹ ಈ ವಿಶೇಷ ಸಂದರ್ಭದಲ್ಲಿ ತುಂಬಾ ಖುಷಿಯಾಯಿತು. ನಾವು ನೋಡ್ತಿದ್ವಿ ರಥೋತ್ಸವದಲ್ಲಿ ವಿರಾಜಮಾನವಾಗಿ ಕುಳಿತಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಪ್ರತಿಮೆಯನ್ನು ಭಕ್ತರು ಕೂಡ ಭಕ್ತಿಯಿಂದ ದೇವರಿಗೆ ಒಂದು ತಮ್ಮ ಬೇಡಿಕೆಗಳನ್ನು ಹರಕೆಗಳನ್ನು ಸಲ್ಲಿಸೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯು ಸರ್ಪ ಸ್ವರೂಪಿಯಾಗಿ ಇರುವುದರಿಂದ ವಿಶೇಷವಾಗಿ ಮಂಗಳವಾರದ ದಿನ ಸುಬ್ರಹ್ಮಣ್ಯೇಶ್ವರನ ಸ್ವಾಮಿಯ ಸನ್ನಿಧಿಯಲ್ಲಿ ಕುಮಾರಧಾರ ಎನ್ನುವ ಪುಷ್ಕರಣಿಯಲ್ಲಿ ತಲೆಯಿಂದ ಸ್ನಾನ ಮಾಡಿ ಒಂದೇ ಬಟ್ಟೆಯಲ್ಲಿ ಸ್ವಾಮಿಯ ಪ್ರಾಂಗಣದಲ್ಲಿ 48 ಪ್ರದಕ್ಷಿಣೆ ಅಂದರೆ ಒಂದು ಮಂಡಲ ಪ್ರದಕ್ಷಿಣೆಯನ್ನು 5 ಮಂಗಳವಾರ ಅಥವಾ 10 ಮಂಗಳವಾರ 11 ಮಂಗಳವಾರ ಅವರ ಸಂಖ್ಯಾನುಸಾರ ಪ್ರದಕ್ಷಿಣೆಯನ್ನು ಮಾಡಿ ಸೇವೆಯನ್ನು ಮಾಡುವುದರಿಂದ ಅವರ ಅಭಿಷ್ಟಗಳು ನೆರವೇರ್ತವೆ ಎನ್ನುವಂತಹದ್ದು ನಂಬಿಕೆ. ಮುಖ್ಯವಾಗಿ ಷಷ್ಠಿ ಮಂಗಳವಾರ ಇಂತಹ ದಿನಗಳಲ್ಲಿ ಸ್ವಾಮಿಗೆ ವಿಶೇಷವಾಗಿರುವಂತಹ ಪೂಜೆ ಅಲಂಕಾರಗಳು, ಕನಿಷ್ಠ ಪಕ್ಷ ಮಂಗಳವಾರದ ದಿನ 600-700 ಲೀಟರ್ ಹಾಲಿನಿಂದ ಕ್ಷೀರಾಭಿಷೇಕವನ್ನು ಕೂಡ ಮಾಡ್ತಾರೆ. ಅದಷ್ಟೇ ಅಲ್ಲ ವೀಕ್ಷಕರೇ, ಆಡಳಿತ ಮಂಡಳಿಯ ವತಿಯಿಂದ ಈ ದೇವಸ್ಥಾನದಲ್ಲಿ ತಿಂಗಳಿಗೆ ಒಂದು ಬಾರಿ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರದ ದಿನದಂದು ಪುನರ್ವಸು ನಕ್ಷತ್ರದ ದಿನ ಸರ್ಪ ಸಂಸ್ಕಾರ, ಪುಷ್ಯ ನಕ್ಷತ್ರದ ದಿನ ಪಿಂಡ ಪ್ರದಾನ ಪ್ರಾಯಶ್ಚಿತ್ತ ಕರ್ಮಗಳು, ಆಶ್ಲೇಷ ನಕ್ಷತ್ರದ ದಿನ ಆಶ್ಲೇಷ ಬಲಿ ಎನ್ನುವಂತಹ ಕಾರ್ಯಕ್ರಮವನ್ನು ದೇವಸ್ಥಾನದ ವತಿಯಿಂದ ಸಕಲ ಭಕ್ತಾದಿಗಳಿಗೆ ಅಂದರೆ ಶ್ರೀಮಂತರು ಬಡವರು ಎನ್ನುವಂತಹ ಭೇದ ಭಾವವಿಲ್ಲದೆ ಎಲ್ಲರಿಗೂ ಈ ಕ್ಷೇತ್ರದಲ್ಲಿ ಯಾವ ಗುಂಪಿನವರಿಗೂ ಭೇದ ಭಾವ ಇಲ್ಲದೆ ಮುಕ್ತವಾಗಿ ನೆರವೇರಿಸಿ ಕೊಡಲಾಗುತ್ತೆ. ಸ್ನೇಹಿತರೆ, ನಾವಿಲ್ಲಿ ದೇವಾಲಯದ ಒಳಗಡೆ ಇಲ್ಲಿ ಕಾಲನ ಒಂದು ನೀರಿನ ಒಂದು ದಾರೆ ಹೋಗ್ತಾ ಇರುತ್ತೆ, ಅಲ್ಲಿ ಕಾಲನ ತೊಳ್ಕೊಂಡು ನಾವು ದೇವಾಲಯದ ಒಳಗಡೆ ಹೋದ್ವಿ. ಬ್ರಹ್ಮರಥೋತ್ಸವದ ಒಂದು ವಿಶೇಷ ಸಂದರ್ಭದಲ್ಲಿ ದೇವಾಲಯಕ್ಕೆ ವಿಶೇಷವಾಗಿಯೇ ಅಲಂಕಾರವನ್ನು ಮಾಡಿದ್ರು ನೋಡ್ತಾ ಇದ್ವಿ ನಾವು. ಇನ್ನು ಕ್ಷೇತ್ರದ ಮಹಿಮೆಯನ್ನು ಕೂಡ ತಿಳಿದುಕೊಳ್ಳೋಣ. ಸ್ನೇಹಿತರೆ, 600 or 800 ವರ್ಷಗಳ ಹಿಂದೆ ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂತೆ ಇಲ್ಲಿ ದೇವಾಲಯ ಪ್ರತಿಷ್ಠಾಪನೆಯಾಗುವುದಕ್ಕೆ, ದೇವಾಲಯ ನಿರ್ಮಾಣ ಮಾಡೋದಕ್ಕೆ ಒಂದು ವಿಶೇಷವಾದಂತಹ ಇತಿಹಾಸವೇ ಇದೆ. ಆ ಇತಿಹಾಸ ಏನು ಅಂತ ತಿಳಿದುಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಮಂಗ ಒಂದು ಬಾಳೆದಿಂಡಿನ ಹತ್ರ ಆಟ ಆಡ್ತಾ ಇತ್ತು. ದೇವಾಲಯದ ಒಳಗಡೆನೇ ಇದು ನಾನು ಕಂಡಂತಹ ಒಂದು ಅದ್ಭುತ ದೃಶ್ಯ. ಇನ್ನು ಇತಿಹಾಸಕ್ಕೆ ನಾವು ಬರೋದಾದರೆ ಸುಮಾರು 600-800 ವರ್ಷಗಳ ಹಿಂದೆ ಇಲ್ಲಿ ಒಬ್ಬ ವೀಳ್ಯದಲ್ಲಿ ವ್ಯಾಪಾರ ಮಾಡುವಂತಹ ವ್ಯಕ್ತಿ ತನ್ನ ವ್ಯಾಪಾರವನ್ನು ಮುಗಿಸ್ಕೊಂಡು ಬಂದು ಆ ಒಂದು ಈ ಜಾಗದಲ್ಲೇ ಮಲಗಿ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದಂತೆ. ಆತ ಪ್ರತಿದಿನ ಹೀಗೆ ಬಂದು ಅಲ್ಲಿ ವ್ಯಾಪಾರ ಮುಗಿಸ್ಕೊಂಡು ಅಲ್ಲಿ ಮಲಗಿ ವಿಶ್ರಾಂತಿ ಪಡೀತಾ ಇದ್ದಂತಹ ಸಂದರ್ಭದಲ್ಲಿ ಯಾರೋ ಕರೆದು, ಹೇಳು ನನ್ನ ಮೇಲೆ ಯಾಕೆ ಮಲಗಿದ್ಯಾ, ನನಗೆ ತುಂಬ ಭಾರ ಆಗ್ತದೆ, ಎದ್ದೇಳು ನನಗೆ ತುಂಬ ಭಾರ ಆಗ್ತದೆ, ಯಾಕೆ ನನ್ನ ಮೇಲೆ ಈ ಥರ ಭಾರ ಬಿಡ್ತಾ ಇದೆಯಾ ಅಂತ ಹೇಳ್ದಂಗೆ ಕೇಳಿಸ್ತಂತೆ. ತಕ್ಷಣವೇ ಎದ್ದು ಸುತ್ತಲೂ ನೋಡ್ತಾನೆ, ಯಾರೂ ಇರಲ್ಲ. ಆಗ ಅಂದ್ಕೊಳ್ತಾನೆ ಯಾರೋ ತಮಾಷೆಗೆ ಮಾಡ್ತಾ ಇರ್ಬೋದು ಅಥವಾ ಕೆಟ್ಟ ಒಂದು ಚೇಷ್ಟೆ ಇರಬಹುದು ಅಂತ ಅಂದ್ಕೊಂಡು ಆತ ಎದ್ದು ತನ್ನ ಮುಂದಿನ ವ್ಯಾಪಾರಕ್ಕೆ ಹೊರಟು ಬಿಡ್ತಾನೆ. ಪ್ರತಿದಿನ ಇದೇ ರೀತಿಯಾಗಿ ಆತನಿಗೆ ನಡೀತಾ ಇರುತ್ತೆ. ಮತ್ತೊಂದು ದಿನ, ಒಂದು ವಿಶೇಷವಾದ ಹಬ್ಬದ ದಿನ, ಆತ ಅದೇ ಜಾಗದಲ್ಲಿ ವ್ಯಾಪಾರವನ್ನು ಮುಗಿಸ್ಕೊಂಡು ಬಂದು ಮಲಗಿದ್ದಾಗ, ಏಳು ಎದ್ದೇಳು ನನ್ನ ಮೇಲೆ ಯಾಕೆ ಮಲಗಿದೆಯಾ, ತುಂಬ ಭಾರ ಆಗ್ತಾ ಇದೆ ನನಗೆ ಅಂತ ಹೇಳೋದ್ರ ಮುಖಾಂತರ ಹೇಳ್ತಾನಂತೆ, ನನಗೆ ಹಣತಿ ದೂರದಲ್ಲೇ ಒಂದು ಗಜಗಳ ಅಂತರದಲ್ಲೇ ನಾನು ನೆಲೆಸಬೇಕು ಅಂದ್ಕೊಂಡಿದ್ದೀನಿ, ನಾನು ಇಲ್ಲಿ ವಾಸ ಮಾಡಬೇಕು ಅಂದ್ಕೊಂಡಿದ್ದೀನಿ, ನನಗೆ ಒಂದು ಗುಡಿ ಗೋಪುರ ದೇವಾಲಯವನ್ನು ಕಟ್ಟಿಸಬೇಕು, ಈ ವಿಷಯವನ್ನು ನೀನು ಸಂಡೂರಿನ ಅಂದರೆ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಮಹಾರಾಜನಿಗೆ ವಿಷಯವನ್ನು ಮುಟ್ಟಿಸಿ ನನಗೆ ಇಲ್ಲಿ ದೇವಾಲಯದ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳ್ತಾನಂತೆ. ತಕ್ಷಣವೇ ಎದ್ದಂತಹ ವ್ಯಾಪಾರಿ ಸುತ್ತಲೂ ನೋಡ್ತಾನೆ, ಒಬ್ಬ ಅರ್ಚಕ ಕಾಣಿಸ್ತಾನೆ. ಅರ್ಚಕನಿಗೆ ವಿಷಯವನ್ನು ತಿಳಿಸಿದಾಗ ಅರ್ಚಕನಿಗೆ ಸ್ವರ್ಪ ಸ್ವರೂಪಿಯಾಗಿ ಸ್ವಾಮಿಯ ದರ್ಶನ ಕೆಲವೇ ಕ್ಷಣಗಳಲ್ಲೇನೆ ಆಗುತ್ತೆ. ಸ್ನೇಹಿತರೆ, ರಾಜ್ಯದ ಪ್ರಸ್ತುತ ಸಾರಿಗೆ ಮಂತ್ರಿಯಾದಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದರು. ನಾವು ಹೋದಂತಹ ಸಂದರ್ಭದಲ್ಲಿ ಆ ದೃಶ್ಯಗಳನ್ನು ಕೂಡ ಅಲ್ಲಿ ತೋರಿಸ್ತಾ ಇದ್ದಾರೆ ಒಂದು ಇದರಲ್ಲಿ. ಆ ಒಂದು ಸಂದರ್ಭವನ್ನು ಕೂಡ ನಾವು ನೋಡಿದ್ವಿ. ಇಲ್ಲಿ ಕುಳಿತಿದ್ದಾರಲ್ವಾ ಅರ್ಚಕರು, ಇವರು ವಂಶ ಪರಂಪರಾಗತವಾಗಿ ಅಂದರೆ ಸುಮಾರು 600-800 ವರ್ಷಗಳಿಂದ ಇವರ ವಂಶಸ್ಥರೇ ಈ ಒಂದು ದೇವಾಲಯದ ಒಂದು ಪೂಜೆಯನ್ನು ಮಾಡ್ತಕ್ಕಂತಹದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕತೆ ಕೂಡ ಇದೆ, ಅದನ್ನು ಕೂಡ ನಾನು
ತಿಳಿಸ್ಕೊಡ್ತೀನಿ ನಿಮಗೆ. ಹೀಗೆ ವ್ಯಾಪಾರಿಯ ಕನಸಿನಲ್ಲಿ ಕಾಣಿಸಿಕೊಂಡು, ಹಾಗೆಯೇ ಅರ್ಚಕರಿಗೂ ಕೂಡ ನಾನು ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡು ತನ್ನ ಪವಾಡವನ್ನು ವ್ಯಕ್ತಪಡಿಸ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಗಳು. ಆನಂತರ ವರ್ತಕ ಮತ್ತು ಅರ್ಚಕ ಇಬ್ಬರೂ ಕೂಡ ನಾನು, ವ್ಯಾಪಾರಿ ಮತ್ತು ಅರ್ಚಕ ಇಬ್ಬರೂ ಕೂಡ ನಾನು ಸೇರಿ ಬಳ್ಳಾರಿ ಜಿಲ್ಲೆಯ ಸಂಡೂರು ಮಹಾರಾಜರಿಗೆ ತಿಳಿಸಬೇಕು ಅನ್ನೋ ಒಂದು ವಿಚಾರದೊಂದಿಗೆ ಅವರು ಬಳ್ಳಾರಿಯ ಒಂದು ಸಂಡೂರು ಮಹಾರಾಜರ ಬಳಿ ಹೋಗ್ತಾರೆ. ಹೋಗಿ ರಾಜರಿಗೆ ವಿಷಯವನ್ನು ಮುಟ್ಟಿಸ್ತಾರೆ. ಸ್ವಾಮಿ, ಈ ರೀತಿಯಾಗಿ ನಮಗೆ ಅಪ್ಪಣೆಯಾಗಿದೆ, ವಿಷಯವನ್ನು ತಮಗೆ ಮುಟ್ಟಿಸಿದ್ದೀವಿ, ತಾವು ಒಂದು ದೈವಾಡಿ ಒಂದು ದೇವಾಲಯವನ್ನು ಗುಡಿ ಗೋಪುರವನ್ನು ಇಲ್ಲಿ ಕಟ್ಟಿಸ್ಬೇಕು ಅನ್ನೋ ಒಂದು ವಿಷಯವನ್ನು ತಿಳಿಸ್ತಾರೆ. ಆಗ ರಾಜ ಹೇಳ್ತಾನೆ, ನನಗೆ ತುಂಬ ಒಂದು ರಾಜಕಾರ್ಯಗಳು ಇರುವುದರಿಂದ ನಾನು ಬರೋದಕ್ಕೆ ಆಗಲ್ಲ, ನನಗೆ ಬಿಡುವಿಲ್ಲ, ಅದಕ್ಕೆ ಬೇಕಾದಂತಹ ಧನಕನಕದ ಸಹಾಯವನ್ನು ನಾನು ಮಾಡ್ತೀನಿ, ದೇವಾಲಯವನ್ನು ಕಟ್ಟಿಸೋದಕ್ಕೆ ನೀವು ಪ್ರಾರಂಭ ಮಾಡಿ ಅನ್ನೋ ವಿಷಯವನ್ನು ಹೇಳ್ತಾನೆ. ಅದಾದ ನಂತರ ವರ್ತಕ ಮತ್ತು ಅರ್ಚಕ ಇಬ್ಬರೂ ಕೂಡ ತುಂಬ ಬೇಸರವನ್ನು ಮಾಡಿಕೊಳ್ತಾರೆ ರಾಜ ಬರ್ತಾ ಇಲ್ಲ ಅನ್ನೋ ವಿಷಯಕ್ಕೆ. ಅದಾದಮೇಲೆ ಅವರು ಅಲ್ಲಿಯ ಊರಿನಲ್ಲಿ ಸ್ವಲ್ಪ ರೆಸ್ಟನ್ನು ಮಾಡಿ ತುಂಬ ದೂರ ಪ್ರಯಾಣ ಮಾಡಿದ್ದರಿಂದ ಅವರು ಒಂದು ಬ್ರಾಹ್ಮಣರ ಮನೆಯಲ್ಲಿ ರೆಸ್ಟನ್ನು ಮಾಡ್ತಾ ವಿಶ್ರಾಂತಿಯನ್ನು ಪಡೆದುಕೊಳ್ಳೋದಕ್ಕೆ ಅವತ್ತಿನ ದಿನ ರಾತ್ರಿ ಅಲ್ಲೇ ಉಳ್ಕೊಳ್ತಾರೆ. ಆ ದಿನ ರಾತ್ರಿನೇ ರಾಜನಿಗೆ ಒಂದು ಕನಸು ಬೀಳುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಪ್ರತ್ಯಕ್ಷವಾಗಿ ಆ ರಾಜರ ಕನಸಿನಲ್ಲಿ ಕಾಣಿಸಿಕೊಂಡು, ನನ್ನ ಆಜ್ಞೆಯನ್ನು ನೀನು ಧಿಕ್ಕಾರ ಮಾಡಿದ್ಯಾ, ನನ್ನ ಅಪ್ಪಣೆಯನ್ನು ನೀನು ತಿರಸ್ಕಾರ ಮಾಡಿದ್ಯಾ, ಆ ಕಾರಣಕ್ಕೆ ನಿನ್ನ ಸಕಲ ರಾಜ್ಯದ ಸಂಪತ್ತು ಕೂಡ ನಾಶವಾಗುತ್ತೆ, ಮಾಯವಾಗುತ್ತೆ, ಹಾಗೆಯೇ ನಿನ್ನ ಪುತ್ರ ಪೌತ್ರಾದಿ ಸಕಲ ಒಂದು ಸೌಕರ್ಯಗಳಿಗೂ ಕೂಡ ತೊಂದರೆ ಉಂಟಾಗುತ್ತೆ ಅನ್ನೋ ಒಂದು ಕೋಪದಿಂದ ಮಾತನಾಡುವಂತಹ ಮಾತುಗಳು ರಾಜನ ಕನಸಿನಲ್ಲಿ ಬರುತ್ತೆ. ತಕ್ಷಣವೇ ರಾಜ ನಿದ್ದೆಯಿಂದ ಎದ್ದು ಆ ದಿನದ ಒಂದು ಮುಂಜಾನೆ ಏನು ಮಾಡ್ತಾರೆ, ಆ ಒಂದು ಬ್ರಾಹ್ಮಣ ಮತ್ತು ವ್ಯಾಪಾರಿಯನ್ನು ಹುಡುಕಿಸ್ತಾರೆ. ತನ್ನ ಸೈನಿಕರ ಕಡೆಯಿಂದ ಹುಡುಕಿಸಿ ಅವರನ್ನು ಕರೆದುಕೊಂಡು ಈ ಕ್ಷೇತ್ರಕ್ಕೆ ಬರ್ತಾರೆ. ಬಂದು ರಾಜರ ಸಮ್ಮುಖದಲ್ಲಿಯೇ ಈ ದೇವಾಲಯ ನಿರ್ಮಾಣ ಆಗುತ್ತೆ. ಅದಾದ ನಂತರ ಆ ಒಂದು ಅರ್ಚಕರ ವಂಶಸ್ಥರೇ ಈ ದೇವಾಲಯದ ಒಂದು ಪೂಜೆಯನ್ನು ಪ್ರತಿ ವರ್ಷ ಪ್ರತಿದಿನ ಕೂಡ ಮಾಡ್ಕೊಳ್ತಾ ಬರ್ತಿದ್ದಾರೆ. ಈಗಲೂ ಕೂಡ ಅವರ ವಂಶಸ್ಥರೇ ಈ ದೇವಾಲಯದ ಪ್ರಧಾನ ಅರ್ಚಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ ವೀಕ್ಷಕರೇ, ಆ ವ್ಯಾಪಾರಿ ಏನಿದ್ದ ಆ ವ್ಯಾಪಾರಿಗೆ ತನ್ನ ಒಂದು ಈ ಕ್ಷೇತ್ರದ ಒಂದು ಮಹಿಮೆಯನ್ನು ತಿಳಿಸಿದಷ್ಟೇ ಅಲ್ಲ, ಅವರಿಗೆ ನಾನು ನಿನಗೆ ಜೀವನ್ ಮುಕ್ತಿಯನ್ನು ಕೊಡಿಸ್ತೀನಿ ಅನ್ನೋ ಮಾತನ್ನು ಕೂಡ ಕೊಟ್ಟಿರ್ತಾನೆ ದೇವರು. ಆ ರೀತಿಯ ಒಂದು ಮಹಿಮಾನ್ವಿತ ಒಂದು ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಇತಿಹಾಸ. ಇನ್ನು ಪುರಾಣಗಳ ಪ್ರಕಾರ ನಾವು ಕ್ಷೇತ್ರದ ಮಹಿಮೆಯನ್ನು ತಿಳ್ಕೊಳ್ಳೋದಾದರೆ ಎರಡೂ ವಿಗ್ರಹಗಳು ಕೂಡ ಭೂಮಿಯಿಂದ ಹೊರಹೊಮ್ಮಿವೆ ಎಂದು ನಂಬಲಾಗಿದೆ. ಇದು ಹಿಂದೂ ದೇವತೆ ಕೇತುವಿನ ಆರಾಧನೆಗೆ ದಕ್ಷಿಣ ಭಾರತದಲ್ಲಿ ಪ್ರಮುಖ ಕೇಂದ್ರ ಕೂಡ ಆಗಿದೆ. ಬ್ರಹ್ಮ ರಥೋತ್ಸವದಲ್ಲಿ ಅಂದರೆ ಪುಷ್ಯ ಶುದ್ಧ ಷಷ್ಠಿ ಎಂದು ಇಲ್ಲಿ ವಿಶೇಷ ಆಚರಣೆಗಳನ್ನೇ ನಡೆಯುತ್ತೆ. ನರಸಿಂಹ ಜಯಂತಿ ಇಲ್ಲಿ ಆಚರಿಸಲಾಗುತ್ತೆ. ಇದು ಇಲ್ಲಿನ ಮತ್ತೊಂದು ವಿಶಿಷ್ಟ ಶ್ರೇಷ್ಠ ಹಬ್ಬ ಕೂಡ ಆಗಿದೆ. ಇನ್ನು ಸ್ನೇಹಿತರೆ, ಇಲ್ಲಿನ ಒಂದು ಇತಿಹಾಸವನ್ನು ನಾವು ತಿಳ್ಕೊಳ್ಳೋದಾದರೆ ಈ ದೇವಾಲಯಕ್ಕೆ ಸುಮಾರು 600 ವರ್ಷಗಳಷ್ಟು ಇತಿಹಾಸ ಇದೆ ಅಂತ ಕೆಲವರು ಹೇಳ್ತಾರೆ. ಆದರೆ ಇನ್ನೂ 800 ವರ್ಷಗಳಷ್ಟು ಇತಿಹಾಸ ಇದೆ ಅಂತ ಕೂಡ ಹೇಳ್ತಾರೆ. ಈ ದೇವಾಲಯವನ್ನು ಸಂಡೂರು ರಾಜವಂಶದ ಗೋರ್ಪಡೆ ನಿರ್ಮಿಸಿದ ಎನ್ನುವಂತಹ ಇತಿಹಾಸ ಕೂಡ ಇದೆ. ರಾಜನ ಕನಸಿನಲ್ಲಿ ಭಗವಂತ ಕಾಣಿಸಿಕೊಂಡು ಮತ್ತು ಅವನು ಇರುವ ಸ್ಥಳವನ್ನು ಬಹಿರಂಗಪಡಿಸ್ತಾನೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ಸಿಬ್ಬಂದಿ ಮತ್ತು ಗ್ರಾಮಸ್ಥರ ನೆರವಿನೊಂದಿಗೆ ರಾಜನು ಸ್ವಯಂ ಮೂರ್ತಿಯನ್ನು ಹೊರತೆಗೆದಂತೆ. ದಂತಕಥೆಗಳ ಪ್ರಕಾರ ಘಾಟಿ ಸುಬ್ರಹ್ಮಣ್ಯನು ಸರ್ಪ ವೇಷದಲ್ಲಿ ಕಠಿಣ ತಪಸ್ಸು ಮಾಡಿದ ಸ್ಥಳವಾಗಿ ಇದನ್ನು ಪೂಜಿಸಲಾಗುತ್ತದೆ. ಈ ಬೆಟ್ಟಗಳ ಮೇಲೆ ತಪಸ್ಸು ಮಾಡಿದನು ನರಸಿಂಹ ದೇವರು ಮತ್ತು ಸುಬ್ರಹ್ಮಣ್ಯ ದೇವರು ಇಲ್ಲಿ ಬಂದು ವಿಗ್ರಹದ ಮೇಲೆ ಸ್ವಯಂ ಪ್ರಕಟಗೊಂಡಿದ್ದಾರೆ ಅನ್ನುವಂತಹ ಒಂದು ವಿಷಯಗಳು ಕೂಡ ಇದೆ. ಇಲ್ಲಿ ನರಸಿಂಹ ದೇವರು ಪಶ್ಚಿಮಕ್ಕೆ ಮತ್ತು ಸುಬ್ರಹ್ಮಣ್ಯ ದೇವರು ಪೂರ್ವಕ್ಕೆ ಮುಖ ಮಾಡಿರೋದನ್ನು ನೋಡ್ಬೋದು. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿರುವಂತಹ ದೇವತೆಗಳ ವಿಗ್ರಹಗಳು ಸ್ವಯಂಭೂ ಎಂದು ಕೂಡ ನಂಬಲಾಗಿದೆ. ಆದ್ದರಿಂದ ಸುಬ್ರಹ್ಮಣ್ಯ ದೇವರ ನಾಗಾವತಾರವನ್ನು ಹೆಚ್ಚಾಗಿ ನಾವಿಲ್ಲಿ ಕಾಣಬಹುದು. ನಾವಿಲ್ಲಿ ನೋಡ್ತಾ ಇದ್ವಿ, ಸರ್ಪದೋಷಗಳನ್ನು ಹೊಂದಿರುವ ಜನರು ಪ್ರಾರ್ಥನೆ ಮತ್ತು ಹರಕೆ ಶುಲ್ಕವನ್ನು ಸಲ್ಲಿಸಿದ ನಂತರ ಭಗವಂತನ ಆಶೀರ್ವಾದನ ಪಡೆಯಲು ಇಲ್ಲಿಗೆ ಬರ್ತಾರೆ. ಅನೇಕ ಮಕ್ಕಳಿಲ್ಲದಂತಹ ದಂಪತಿಗಳು ತಮ್ಮ ಮಕ್ಕಳ ಆಸೆಯನ್ನು ಪೂರೈಸಲು ದೇವಾಲಯಕ್ಕೆ ಭೇಟಿಯನ್ನು ನೀಡ್ತಾರೆ. ಘಾಟಿ ಎಂಬ ಪದವು ಸಂಸ್ಕೃತದಿಂದ ಬಂದಿದೆ. ಇದರ ಅರ್ಥ ಮಡಕೆ, ಆವಿನ ಹೆಡೆಯು ಇಲ್ಲಿ
ಮಡಕೆಯನ್ನು ಹೋಲುತ್ತದೆ. ಸುಬ್ರಹ್ಮಣ್ಯ ದೇವರು ಘಟಿಕಾಸುರನನ್ನು ಕೊಂದ ಸ್ಥಳ ಇದು ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಸ್ನೇಹಿತರೆ, ಇಲ್ಲಿ ಒಂದು ಜಾತ್ರಾ ಮಹೋತ್ಸವ, ದನಗಳ ಜಾತ್ರೆ, ಜಾನುವಾರ ಜಾತ್ರೆ ಕೂಡ ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ನೆರೆಯ ತಮಿಳುನಾಡು, ಆಂಧ್ರ, ಕೇರಳ, ಮಹಾರಾಷ್ಟ್ರ ಸೇರಿದಂತೆ ಕರ್ನಾಟಕದ ಹಲವು ಭಾಗಗಳಿಂದ ರೈತರು ಜಾನುವಾರು ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಅದನ್ನು ಕೂಡ ನಾವು ಕಣ್ತುಂಬಿಕೊಳ್ಳಬಹುದು. ಸುಮಾರು 600 ವರ್ಷಗಳಷ್ಟು ಹಳೆಯ ದೇವಾಲಯ ಘಟಿ ಸುಬ್ರಹ್ಮಣ್ಯದಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಬೆಂಗಳೂರು ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ SS ಘಾಟಿ ಪೋಸ್ಟ್ನಲ್ಲಿದೆ ಈ ದೇವಾಲಯ. ಸ್ನೇಹಿತರೆ, ನಾವು ನೋಡ್ತಾ ಇರೋದಿಲ್ಲಿ ಮುದ್ದು ನಾಗಮ್ಮನ ದೇವಾಲಯವನ್ನು. ಅಂದರೆ ಅಲ್ಲಿಂದ ಕೆಲವೇ ಅಡಿಗಳ ಅಂತರದಲ್ಲಿ, ಆ ಒಂದು ಗಜಗಳ ಅಂತರದಲ್ಲೇ ಈ ದೇವಾಲಯ ಇದೆ. ಸಣ್ಣದಾದಂತಹ ಮಂಟಪ, ಇಲ್ಲಿ ಒಂದು ಹುತ್ತಕ್ಕೆ ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ನಾಗಗಳಿಗೆ ವಿಶೇಷವಾಗಿ ಆರಾಧನೆ ನಡೆಯುತ್ತೆ. ನಾಗಗಳಿಗೆ ಅರಿಶಿನ, ಕುಂಕುಮ, ಹೂವಿನ ಅಲಂಕಾರದೊಂದಿಗೆ ಹಾಲಿನ ತೆನೆಯನ್ನು ಕೂಡ ಅರ್ಪಿಸ್ತಾರೆ. ನಾವಿಲ್ಲಿ ನೋಡ್ತಾ ಇದ್ವಿ, ವಿಶೇಷವಾದ ಬ್ರಹ್ಮರಥೋತ್ಸವ ವಿಶೇಷ ದಿನದಂದು ಸಾಕಷ್ಟು ಭಕ್ತರು ಇಲ್ಲಿ ಒಂದು ಪೂಜೆಯನ್ನು ಮಾಡಿರೋದನ್ನು ನಾವಿಲ್ಲಿ ಕಾಣ್ಬೋದು. ಇದು ಸಣ್ಣದಾದಂತಹ ಮಂಟಪ ಇದು. ಆ ಮಂಟಪದಲ್ಲಿ ಭಕ್ತಾದಿಗಳು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ದೃಶ್ಯಗಳನ್ನು ಕೂಡ ನಾವಿಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಬಹಳ ವಿಶೇಷತೆ ಏನಪ್ಪ ಅಂದರೆ, ಮುಖ್ಯ ದೇವತೆಯಾದ ಕಾರ್ತಿಕೇಯನು ನರಸಿಂಹನ ಸಾಂಗತ್ಯದಲ್ಲಿ ಕಂಡುಬರುವಂತಹದ್ದು. ಈ ದೇವಸ್ಥಾನವು ಬೆಂಗಳೂರಿನಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿದ್ದರೆ ದೊಡ್ಡಬಳ್ಳಾಪುರದಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ತಿರುಪತಿಯಿಂದ 280 ಕಿಲೋಮೀಟರ್ ದೂರದಲ್ಲಿದೆ. ಚೆನ್ನೈನಿಂದ 360 ಕಿಲೋಮೀಟರ್ ದೂರದಲ್ಲಿದೆ. ಹೀಗೆ ಒಂದು ದೇಶದ ನಾನಾ ಕಡೆಗಳಿಂದ ಈ ದೇವಾಲಯಕ್ಕೆ ಭೇಟಿಯನ್ನು ಕೊಡ. ವಿಶೇಷ ಸಂದರ್ಭಗಳಲ್ಲಿ, ಬ್ರಹ್ಮ ರಥೋತ್ಸವದ ಈ ವಿಶೇಷ ಸಂದರ್ಭದಲ್ಲಿ ಸಾಕಷ್ಟು ಭಕ್ತರು ಈ ಒಂದು ಮುದ್ದು ನಾಗಮ್ಮನ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದರು. ನಾವು ನೋಡ್ತಾ ಇದ್ದೀವಿ, ಪೂಜೆಯನ್ನು ಸಲ್ಲಿಸಿ ತಾಯಿಗೆ ತಮ್ಮ ಶಕ್ತಿಯಾನುಸಾರ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಅರ್ಪಿಸುವುದರ ಮೂಲಕ ದೇವರ ಕೃಪೆಗೆ ಕೂಡ ಪಾತ್ರರಾಗುವಂತಹ ದೃಶ್ಯಗಳನ್ನು ನಾವಿಲ್ಲಿ ಕಾಣಬಹುದು. ಮುದ್ದು ನಾಗಮ್ಮನ ಒಂದು ಮಂಟಪ ಇದು, ಘಟಿ ಸುಬ್ರಹ್ಮಣ್ಯದಲ್ಲಿರ್ತಕ್ಕಂತಹ ಒಂದು ಅದ್ಭುತ ಕ್ಷೇತ್ರ. ಮುದ್ದು ನಾಗಮ್ಮನ ಮಂಟಪಕ್ಕೆ ಇಲ್ಲಿ ಭಕ್ತಾದಿಗಳು ಪ್ರತಿ ಮಂಗಳವಾರ ಕೂಡ ಇಲ್ಲಿ ಜನಗಳ ಒಂದು ಕ್ರೌಡ್ ಇದ್ದೇ ಇರುತ್ತೆ. ಸಾಕಷ್ಟು ಜನಗಳು ಇಲ್ಲಿ ಸೇರ್ತಾರೆ. ಅದರಲ್ಲೂ ವಿಶೇಷ ದಿನಗಳಲ್ಲಂತೂ ಇಲ್ಲಿ ನಾವು ತುಂಬ ಒಂದು ರಶ್ ಇರುತ್ತೆ. ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟಾಗ ನಾವು ಅದನ್ನು ನೋಡಬಹುದು. ಘಟಿ ಸುಬ್ರಹ್ಮಣ್ಯ ಅತ್ಯಂತ ಒಂದು ಧಾರ್ಮಿಕ ಮಹತ್ವವನ್ನು ಪಡ್ಕೊಂಡಿರುವಂತಹ ಕ್ಷೇತ್ರ ಇದು. ಅಷ್ಟೇ ಅಲ್ಲ, ತನ್ನ ಸುತ್ತಲಿನ ಸರಳ ಪ್ರಕೃತಿಯ ಸೌಂದರ್ಯದಿಂದ ಕೂಡ ನಮ್ಮ ಮನಸ್ಸೆಳೆಯುತ್ತೆ. ವರ್ಷಕ್ಕೊಮ್ಮೆ ನಡೆಯುವಂತಹ ದನಗಳ ಜಾತ್ರೆ ಘಟಿ ಸುಬ್ರಹ್ಮಣ್ಯದಷ್ಟೇ ಹೆಸರುವಾಸಿಯಾಗಿದೆ. ಇಲ್ಲಿ ನಾವು ಮೇನ್ ಎಂಟ್ರೆನ್ಸಲ್ಲಿ ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಮೂರ್ತಿಯ ಜೊತೆಗೆ ನಾವಿಲ್ಲಿ ಶೇಷನಾಗನ ಒಂದು ಪ್ರತಿಮೆಯನ್ನು ಕೂಡ ಕಾಣ್ಬೋದು. ಇನ್ನು ನಾವು ಪೂಜೆಯೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಸೂರ್ಯಾಸ್ತಮಾನವಾದಂತಹ ಒಂದು ಸಂದರ್ಭ ಅದು. ಸೂರ್ಯಾಸ್ತದ ಸಮಯ, ಸೂರ್ಯ ಒಂದು ಮುಳುಗುವಂತಹ ಸಂದರ್ಭ ಅದು. ಆ ಒಂದು ಸಂದರ್ಭ ಅಂದರೆ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಆ ಸಂದರ್ಭ ಆಗಿತ್ತು. ನೋಡೋದಕ್ಕೆ ತುಂಬಾ ಅದ್ಭುತವಾಗಿತ್ತು. ಗೋಪುರದ ಮೇಲೆ ಸೂರ್ಯನ ಒಂದು ಪ್ರಖರವಾದಂತಹ ಬೆಳಕಿನ ಕಿರಣಗಳನ್ನು ನೋಡಿದಾಗ ಆ ಒಂದು ದೃಶ್ಯವನ್ನು ಕಣ್ ತುಂಬಿಕೊಳ್ಳೋದೆ ನಿಜವಾಗಲೂ ಕೂಡ ತುಂಬಾ ಒಂದು ಅದ್ಭುತ, ಒಂದು ಧನಾತ್ಮಕ ಕಂಪನಗಳು ಕೂಡ ನಮ್ಮ ಅನುಭವಕ್ಕೆ ಬರುತ್ತೆ ಆ ಒಂದು ಕ್ಷೇತ್ರದಲ್ಲಿ. ತಪ್ಪದೆ ನೀವು ಕೂಡ ದೇವಾಲಯಕ್ಕೆ ಭೇಟಿಯನ್ನು ಕೊಡಿ. ಅನುಭವದ ಜೊತೆಗೆ ನಿಮ್ಮ ಒಂದು ಅನಿಸಿಕೆಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತಪ್ಪದೆ ದೇವಾಲಯದ ಭೇಟಿಯನ್ನು ಕೊಡಿ. ದೇವರ ದರ್ಶನವನ್ನು ಪಡ್ಕೊಳ್ಳೋದ್ರ ಮೂಲಕ ಘಟಿ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಭಗವಂತ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲವನ್ನು ಕೊಡಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡಿಕೊಳ್ತಾ, ಎಲ್ಲರನ್ನೂ ಕೂಡ ಚೆನ್ನಾಗಿಟ್ಟಿರಲಿ ಆ ಭಗವಂತ ಅನ್ನೋ ಒಂದು ಬೇಡಿಕೆಯೊಂದಿಗೆ ನನ್ನ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ವಿಶೇಷ ಸ್ಥಳದಲ್ಲಿ. ಧನ್ಯವಾದಗಳು.